ಯಾ ದೇವೀ ಭ್ರಾಂತಿ ರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತ ನಮಸ್ತಸ್ಯೇ ನಮೋ ನಮಃ ಈ ದೇವಿ ಭ್ರಾಂತಿಯನ್ನು ಪರಿಪೂರ್ಣವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಭ್ರಮೆ ಅಂತ ಹೇಳ್ತೀವಲ್ಲ ಅದನ್ನು ಹೋಗ್ಲಾಡ್ಸ್ತಕ್ಕಂಥವಳು ಬಹಳ ವಿಶೇಷವಾಗಿರ್ತಕ್ಕಂಥ ಈ ದೇವಿ ಜಗನ್ಮಾತೆ ನಮ್ಮಲ್ಲಿ ನಿಮ್ಮಲ್ಲಿ ಗೊತ್ತಿಲ್ಲದೆ ಇರ್ತಕ್ಕಂಥ ಎಷ್ಟೋ ಗುಣಗಳನ್ನು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದನ್ನ ಸೌಂದರ್ಯ ಲಹರಿಯಲ್ಲಿ ವಿಶೇಷವಾಗಿ ಈ ದೇವಿಯನ್ನು ಹೊಸ್ತಾ ವರ್ಣಿಸ್ತಾ ಪರಮೇಶ್ವರನೂ ತಲ್ಲಿನಾಗ್ಬಿಟ್ಟಿದ್ದಾನೆ ಜಗನ್ಮಾತೆಯಲ್ಲಿ ಅವನು ತಲ್ಲೀನಾಗಬೇಕಾದ್ರೆ ಶಿವಶಕ್ತೈಕ್ಯ ಬಿಂದು ರೂಪಿಣ್ಣೆ ಈಶ್ವರನ ಸಮೇತ ವಶೀಕರಣ ಮಾಡಿಕೊಳ್ಳೋ ಏಕೈಕ ಸ್ವರೂಪ ಬ್ರಹ್ಮ ರಾಕ್ಷಸರನ್ನ ರಾಜರನ್ನು ರಾಕ್ಷಸ ರೂಪವನ್ನು ಮೃಗಗಳನ್ನು ಸ್ತ್ರೀಗಳನ್ನು ಎಲ್ಲಾರು ವಶೀಕರಣ ಮಾಡ್ಕೊಳ್ಳೋ ಏಕೈಕ ಶ್ಲೋಕ ಈ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಮೃಗಗಳನ್ನ ವಶೀಕರಣ ಮಾಡ್ಕೊಳ್ಳತಕ್ಕಂಥದ್ದು ಅಂದರೆ ಮೃಗ ಪ್ರಾಣಿಗಳನ್ನ ಇವತ್ತಿನ ದಿವಸ ಒಂದು ಬರೀ ಹಸುವನ್ನು ನೀವು ಸಾಕ್ತಾ ಇದ್ರೆ ಹಸು ಜಾಡ್ಸ್ ಒದಿಯತ್ತೆ ಹಾಲು ಕರೆಯಕ್ಕೆ ಹೋದಾಗ ಅಂದರೆ ಹಸುವನ್ನು ಕೂಡ ನೀವು ವಸೂಲ್ಸ್ಕೊಳ್ಳೋಕಾಗದೇ ಇದ್ದಾಗ ಇನ್ನೆಂಥ ವರ್ಷ ಕಡೆಯ ನೀನು ಅನ್ನೋ ರೀತಿ ಇವತ್ತೆಷ್ಟೋ ಜನಕ್ಕೆ ಹಿಂಗೆ ಪಕ್ಷಿಗಳ ಅಕಸ್ಮಾತ್ ಬಂದಿದೆ ಅಂದರೆ ಕಾಳುಗಳು ಹಾಕ್ತಾ ಇರ್ತಾರೆ ಭಾಳ ಸಂತೋಷ ಅಂತ ಆ ಪಕ್ಷಿಗಳು ಕೂಡ ಭಯಭೀತರಾಗ್ಬಿಡುತ್ತೆ ನಿಮ್ಮನ್ನು ನೋಡಿದಾಗ ಅಯ್ಯೋ ಎಲ್ಲಿ ಬೇಕು ಅಂತ ನಾಟಕ ಹಾಕಿ ನಮ್ಮನ್ನೆಲ್ಲೋ ಸೆರೆವಾಸದಲ್ಲಿ ಹಿಡ್ಕೊಂಡು ಹಾಗೆ ಪಂಜರದಲ್ಲಿ ಹಾಕ್ಬಿಡ್ತಾರೋ ಏನೋ ಅಂತ ಭಯ ಅದಕ್ಕೆ ಪ್ರೀತಿ ವಾತ್ಸಲ್ಯ ಒಳಗಿಂದ ಉಕ್ಕಬೇಕು ನಿಮ್ಮನ್ನು ಕಂಡ್ರೆ ಆ ಪ್ರಾಣಿಗಳಿಗೂ ಸಂತೋಷವಾಗಬೇಕು ಅದಾಗದೇ ಹತ್ತಿರ ಬರಬೇಕು ಆ ರೀತಿ ಇದ್ದ ಪಕ್ಷದಲ್ಲಿ ಅವಕಾಶಗಳು ಗಂಡ ಹೆಂಡತಿ ನೋಡಿದ್ರೆ ನಡಗಬಾರ್ದು ಹೆಂಡತಿ ಗಂಡನ್ನ ನೋಡಿದ್ರೆ ನಡಗಬಾರ್ದು ಇಬ್ಬರೂ ಸಮಾನವಾಗಿ ಒಬ್ರಿಗೊಬ್ರು ವಿಶೇಷವಾಗಿರ್ತಕ್ಕಂಥ ಅವಕಾಶವನ್ನು ಮಕ್ಕಳ ಮುಖಾಂತರ ಮಾಡ್ಕೋಬೇಕು ಅದಕ್ಕೆ ಸಂತಾನ ರಹಿತರಾಗಿರ್ತಕ್ಕಂಥ ಎಷ್ಟೋ ಜನಕ್ಕೆ ಸ್ಥಾನ ಅಭಿವೃದ್ಧಿಯನ್ನ ಮಾಡದೆ ಮಾತ್ರ ಈ ವಿಶೇಷವಾಗಿ ಗಂಡ ಬಾಂಧವ್ಯಗಳು ಹೆಂಡತಿ ಮುಖಾಂತರ ಚೆನ್ನಾಗಿ ಆಗೋದು ಬಾಂಡಿಂಗ್ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಆಗೋದು ಈ ವಿಶೇಷವಾಗಿ ಗಂಡ ಹೆಂಡತಿ ಜೊತೆ ಸೇರದೇ ಇದ್ರೆ ಎಲ್ಲಿಂದ ಬಾಂಡಿಂಗ್ ಆಗುತ್ತೆ ಕೆ ಈ ಒಂದು ಬಾಂಡಿಂಗ್ ಅಂತಕ್ಕಂಥದ್ದು ಒಂದು ವ್ಯತ್ಯಾಸ ಯಾವ ಕಾಲಕ್ಕೂ ಇಬ್ರುದು ಇರಬಾರ್ದು ಅನ್ನೋಕ್ಕೆ ಈ ಒಂದು ಶ್ಲೋಕ ಬನ್ನಿ ಮೊದಲು ಶಂಕರಾಚಾರ್ಯ ಸ್ವಾಗತಿಸೋಣ ತದನಂತರ ಆ ಸೌಂದರ್ಯ ಲೇರಿಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ದೇವಿಯ ಶ್ಲೋಕಕ್ಕೆ ಹೋಗೋಣ ಬನ್ನಿ ವೀಕ್ಷಕರೇ ಶಿವದೂತಿ ನಮೋಸ್ತುತೇ ಶಿವನಿಗೆ ದೂತರು ಭೂತಗಳು ಗಣಗಳು ಎಲ್ಲವೂ ದೇವಗಣಗಳು ಅಸುರ ಗಣಗಳು ಅಂತ ಹೇಳ್ತೀವಿ ಈ ಭೂತಗಣಗಳಾಗಿರ್ತಕ್ಕಂಥದ್ದು ಭೂತ ಪ್ರೇತ ಪಿಶಾಚಗಳೆಲ್ಲ ಶಿವನ ವಶ್ಯ ಅದಕ್ಕೆ ಅವಳು ಇವರೆಲ್ಲ ನೋಡ್ಕೊಳ್ಳೋಕೆ ಒಂದು ಕಾವಲ್ಗಾರರ ಕೂತಿರ್ತಕ್ಕಂಥ ಶಿವದೂತಿ ಆ ಶಿವದೂತಿ ದೇವಿ ಬಹಳ ವಿಶೇಷವಾಗಿರ್ತಕ್ಕಂಥವಳು ಓಂ ಕೃಪಾಂ ಸ್ವಾಹ ಅನ್ಕೋಬೇಕು ಏನು ಹೇಳಿ ಓಂ ಕೃಪಾಂ ಸ್ವಾಹ ಒಂದು ಚೌಕವನ್ನು ಹಾಕಬೇಕು ನೀವು ಏನು ಮಾಡಬೇಕು ಒಂದು ಮನೆಯಲ್ಲಿ ಇಟ್ಕೋಬೇಕು ಆ ಮಣೆ ಹೆಯನ್ನು ದೇವರ ಮನೇಲಿ ಇಟ್ಟುಬಿಡ್ಬೇಕು ಅದರ ಮೇಲೆ ಒಂದು ಚೌಕವನ್ನು ಹಾಕ್ಕೊಳ್ಳಿ ಪುಟಾಣಿ ಒಂದು ಚೌಕ ಆ ಚೌಕಕ್ಕೆ ಅಡ್ಡ ಚೌಕವನ್ನು ಹಾಕಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ರೀತಿ ಹಾಕಬೇಕು ಅಂದರೆ ಆ ಚೌಕಕ್ಕೆ ಮಧ್ಯದಲ್ಲಿ ಎಂಟು ಮೂಲೆ ಈ ಫಸ್ಟ್ ಒಂದು ಚೌಕ ಈ ಥರ ಇನ್ನೊಂದು ಚೌಕ ಈ ತರತ್ತ ಎರಡು ಹಾಕ್ಬಿಟ್ಟು ನೀವು ಬರ್ಕೋಬೇಕಾದ ಮಧ್ಯದಲ್ಲಿ ಓಂ ಕೃಪಾ ಸ್ವಾಹ ಅಂತ ಬರ್ಕೋಬೇಕು ಓಂ ಕೃಪಾ ಸ್ವಾಹ ಅಂದರೆ ಸರ್ವವನ್ನು ವಶೀಕರಣ ಮಾಡ್ಕೊಳ್ಳೋ ಏಕೈಕ ಸ್ವರೂಪಿಣಿ ದೇವಿ ಭೂತಗಳು ಅಂದರೆ ಕೆಲವರಿಗೆ ಎಷ್ಟೋ ಜನಕ್ಕೆ ದಿಮಾಕು ದುರಹಂಕಾರ ಇರುತ್ತೆ ಅಂತ ಇಟ್ಕೊಳ್ಳಿ ಅವರುಗಳು ಆ ದುರಹಂಕಾರದ ನನಗೇನಾಗಬೇಕೋ ಅವ್ನ ಪಾಡ್ಗೆ ಅವನು ನಾನು ಪಾಡಿಗೆ ನಾನು ಅಂತಾರೆ ಕೆಲವರು ಪ್ರೀತಿ ವಾತ್ಸದಿಂದ ಜನಗಳು ಬೇಕು ಅಂತಾರೆ ಕೆಲವರ ಅಯ್ಯೋ ಒಂಟಿ ಪಿಶಾಚಿಗೆ ಥರ ಒಂದೇ ಕುಕುರಿಸ್ಕೊಂಡಿರ್ತವೆ ಹಾಗಾಗಬಾರ್ದು ಯಾವತ್ತೂ ತಿಳ್ಕೊಳ್ಳಿ ಮನುಷ್ಯ ಹುಟ್ಟದ ಮೇಲೆ ಒಬ್ರ ಹತ್ರ ಬೆರಿದೆ ಒಂದು ಕಡೆ ಮೂಳೆ ಗುಂಪು ಹತ್ರ ಪ್ರಯೋಜನ ಅದಕ್ಕೆ ಎಲ್ಲರ ಹತ್ರ ಒಂದು ಕಲ್ಲು ಬಂಡೇನು ಕೂಡ ಮಾತಾಡಿಸೋ ಸಾಮರ್ಥ್ಯ ಇಲ್ಲದೇ ಇದ್ರೂ ಅಟ್ಲೀಸ್ಟ್ ಬೇರೆಯವರು ಬಂದು ಮಾತಾಡ್ದಾಗಾದರೂ ಅಬ್ಬಾಡ ಒದ್ಕೋಬೋದು ಅಂತ ಹೇಳಿ ಉಂಟಾಡಬೇಕು ಇಂಟ್ರಾಕ್ಷನ್ ಹತ್ರ ಏನು ಮಾಡ್ತೀರಾ ಮೊಂಡು ಬುದ್ಧೇವು ಅದಕ್ಕೆ ಇದನ್ನೆಲ್ಲ ಸರಿಪಡಿಸೋಕ್ಕೆ ಇವಳತ್ರ ಇರ್ತಕ್ಕಂಥ ಆಯುಧಗಳೇನು ಅಂದರೆ ಪಾಷಾಂಕುಶ ಅಂತೆ ಈ ಪಾಶಾಂಕುಶ ಎಲ್ಲಿ ಅಂದರೆ ಕಾಡೆಮ್ಮೆಯ ಮೂಳೆಗಳಲ್ಲಿ ಪಾಶಾಂಕುಶ ಮಾಡ್ಕೊಂಡೆ ಇವು ಏನು ಶಾರ್ಪ್ ಅಂತೀರಾ ಆ ಶಾರ್ಪ್ನೆಸ್ ಹಂಗೆ ನೋಡಿದ ತಕ್ಷಣ ರಕ್ತ ಹಾಕಿ ಚಿಮ್ಮದ್ರೆ ಸಕ್ಕಂದು ಬರುತ್ತೆ ಏನು ಗೊತ್ತಾ ಮೂಳೆಗಳಲ್ಲಿ ಒಳಭಾಗದಲ್ಲಿ ಟೊಳ್ಳು ಅಂತ ಇಟ್ಕೊಳ್ಳಿ ಹೇಗಿರುತ್ತೆ ಅಂದರೆ ಆ ಪಾಶಾಂಕುಶ ಹಾಕಿ ಹೇಳಿದಾಗ ಬರೀ ಕಬ್ಬಣ ಆದರೆ ಹಿಂಗೆ ಕಬ್ಬಿಣದಲ್ಲಿ ಒಂದು ಸ್ವಲ್ಪ ರಂಧ್ರ ಇದ್ರೆ ಅದ್ರ ತುಂಬ ರಕ್ತ ತುಂಬಿಕೊಂಡು ಬರಬೇಕು ಅನ್ನೋ ರೀತಿ ಅಂದರೆ ಕರ್ಣ ಕೂಡ ಬರತಕ್ಕಂತ ಅವಕಾಶ ಅಂಥ ಪಾಶಾಂಕುಶ ಕಾಡು ಎಮ್ಮೆಗಳ ಮೂಳೆಗಳಲ್ಲಿ ಮಾಡಿ ವಶೀಕರಣ ಮಾಡ್ಕೊಂಡಿರ್ತಾಳೆ ಅಂಥ ವಶಾಂಕುಶ ಆಮೇಲೆ ಇವಳ ಹತ್ರ ಇರ್ತಕ್ಕಂಥ ಹೂವು ವಿಶೇಷವಾಗಿದ್ದು ಮುತ್ತಿನ ಹೂವು ಇವಳೇನ್ ಹೇಳ್ತಾಳೆ ಮನಸ್ಸನ್ನ ಕರಗ್ಸ್ತಕ್ಕಂಥವಳು ಕಲ್ಲನ್ನು ಮಾರ್ಚ್ತಕ್ಕಂಥವಳು ಏಕೈಕ ಸಿದ್ಧು ಅದಕ್ಕೆ ಶಿವಂ ಅಂದ್ರೆ ಸತ್ಯ ಸತ್ಯವಾಗಿರ್ತಕ್ಕಂಥ ಶಿವದೂತಿ ಅಂದ್ರೆ ಈ ಭೂತಗಣಗಳಲ್ಲಿ ಈಶ್ವರನ ಹತ್ರ ಒಪ್ಕೊಳ್ಳಬೇಕಾದ್ರೆ ಪರ್ಮಿಷನ್ ಕೂತ್ಕೋಬೇಕು ಅಡ್ಡ ಕೂತೋಡ್ತಾಳೆ ಆಹ್ ನೀವು ಯಾರ ಹತ್ರ ಹೋಗ್ಬೇಕು ಹೌದಾ ಪರಮೇಶ್ವರತ್ರ ಹತ್ರ ಸರಿ ನಿಮ್ದೆಲ್ಲ ಏನ್ ಡೀಟೇಲ್ಸ್ ಅನ್ನ ಇಲ್ಲಿ ಬಿಟ್ಬಿಟ್ಟು ಹೋಗಿ ನಾನು ನೋಡ್ಬಿಟ್ಟು ನಾಳೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅನ್ನೋ ರೀತಿ ಇವತ್ತಿನ ದಿವಸ ಏನು ಹೇಳ್ತಾರೆ ಪರ್ಸನಲ್ ಅಸಿಸ್ಟೆಂಟ್ ಅನ್ನಲ್ವೇ ಹಾಗೆ ಈ ಶಿವದೂತಿ ಜಗನ್ಮಾತೆಯ ಸ್ವರೂಪದಲ್ಲಿ ಶಿವನ ದರ್ಶನ ಮಾಡಕ್ ಇವಳು ಕೂತಿದ್ದಾಳೆ ಇನ್ನ ಇವುಳ್ ಜೊತೆಗೆ ಎಸ್ ಶಿವನ್ ದರ್ಶನ ಮಾಡಿದ್ಮೇಲೆ ಜಗನ್ಮಾತೆ ದರ್ಶನ ಅಬ್ಬಾ ಬಬ್ಬಾ ನೋಡಿದ್ರ ಅದಕ್ಕೆ ಅಷ್ಟು ಸಲೀಸಾಗಿ ದೇವರುಗಳು ಸಿಗೋದು ಬಹಳ ಕಷ್ಟ ನೀವು ಒಂದೊಂದು ವಶೀಕರಣ ಮಾಡ್ಕೊಂಡು ಒಂದೊಂದು ವಸ್ತೆ ಮಾಡಿಕೊಂಡು ಈ ಜೀವನದಲ್ಲಿ ಲೌಕಿಕವಾಗಿ ಬದುಕೋರಿಗೆ ದೈವತತ್ವಕ್ಕೆ ಹೋಗಬೇಕು ಅಂದ್ರೆ ಬಹಳ ಕಷ್ಟ ಅದಕ್ಕೆ ಸಂಸಾರದಲ್ಲಿ ಒಂದು ಸಲಿ ಮುಳುಗ್ಬಿಟ್ರೆ ಜಲಮಲ್ಲಿ ಆಚೆ ಬರೋಕ್ಕಾಗಲ್ಲ ಆ ಸಂಸಾರದಲ್ಲಿ ನೀವು ಅಟ್ಲೀಸ್ಟು ಏ ಬಂದು ಸಂಸಾರದಲ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಟ್ರೈನ್ ಕೆಲವರು ಹತ್ತಾರೆ ಅಂತ ಇಟ್ಕೊಳ್ಳಿ ಈ ಕಡೆ ಕಿಟಕಿ ನೋಡ್ಕೊಂಡು ಕೂತಿದ್ರೆ ಆಯ್ತು ಪಕ್ಕದಲ್ಲಿ ಬಂದು ಯಾರು ಕೂತ್ಕೊಂಡು ಮಾತಾಡಲ್ಲ ಅಯ್ಯೋ ರಾಮ ಅಂದ್ರೆ ಎರಡೂವರೆ ದಿನಗಳ ಪ್ರಯಾಣ ಮಾಡಿದ್ರು ಒಂದು ಇಂಟ್ರಾಕ್ಷನ್ ಇಲ್ಲದೆ ಇದ್ರೆ ಹೆಂಗೆ ಇಂಥವ್ರಿಗೆಲ್ಲ ಈ ಮಂಡ ಮಂಡಲ್ತಕ್ಕಂತ ಮಂಡು ಜನಗಳಿಗೆ ಸರಿ ತಿದ್ದುಪಡಿಸೋ ಶ್ಲೋಕ ಬನ್ನಿ ಶ್ಲೋಕವನ್ನು ಕೇಳ್ಕೊ ಬಂದ್ಬೇಡ ಹೋಗಣ್ಣ सर्पाणाम् दर्पम् शमयति शब्दाधिपैव ज्वरपृष्टा दृष्ट्या सुखयति सुधाधाराशिरया किरन्ती मङ्गेभ्यः किरणनि कुटुम्बामृतर ಿರಯ ಸಸರ್ಪಾಣ ಅಂತಾಳೆ ಅಂದ್ರೆ ಸಸರ್ಪಾಣ್ ಒಬ್ಬ ಮನುಷ್ಯನಿಗೆ ದರ್ಪ ಅನ್ನೋದು ಸಸರ್ಪಾಣ ಅಂದ್ರೆ ಅವಳಿಗೆ ಯಾವುದೋ ಒಂದು ರೋಗದಿಂದ ಜ್ವರದಿಂದ ವಿಮುಕ್ತಿಯನ್ನ ಪಡಿಬೇಕು ಅಂದ್ರೂನು ಒಬ್ರತ್ರ ಹತ್ರ ತಾವೇ ಅನುಭವಿಸ್ತಕ್ಕಂಥವರು ಎಷ್ಟೋ ಜನ ಇವರಲ್ಲಿ ಮೃಗಶೀಕರಣ ಆ ಮೃಗಗಳನ್ನ ಈ ಥರ ಮನಸ್ಸವ್ರನ್ನ ಮೃಗತ್ತರ ಇರಬೇಡಿ ಮೃಗ ವಶೀಕರಣ ನಿಮ್ಮನ್ನ ಶಾಂತಿಗೊಳಿಸ್ತಕ್ಕಂಥ ಅವಕಾಶ ಈ ಶಾಂತಿ ತಕ್ಕಂಥ ಅವಕಾಶ ವಿಷಶಾಂತಿ ಅಂದ್ರೆ ಏನು ಅಕಸ್ಮಾತ್ ಒಬ್ಬ ಮನುಷ್ಯ ವಿಷ ಕುಡಿದು ಬಿಟ್ಟಿದ್ರು ಆ ವಿಷಾನ ನಾನು ಕುಡಿದು ಬಿಟ್ಟಿದ್ದೀನಿ ಅಂತ ಇನ್ನೊಬ್ಬನು ಗೊತ್ತಾಗ ಹೇಗೆ ಕುಡ್ದಿರೋದು ವಿಷಾನೋ ಹಾವೇ ಕಚ್ಚಿದ್ಯೋ ಸಸಸ್ಪಾಣ ಹಾವೇ ಕಚ್ಚಿದ್ಯೋ ಒಟ್ಟಲ್ಲಿ ಬಾಯಲ್ ನೊರೆ ಬಂದಾಗ ಹಾವು ಕಚ್ಚಿದಾಗ ಬಾಯಲ್ ನೊರೆ ಬರುತ್ತೆ ಗೊತ್ತಂತೆ ವಿಷ ಕುಡಿದಾಗ ಹೇಗೆ ಗೊತ್ತಾಗತ್ತೆ ಓದಾಡ್ತೇತ ಏನಕ್ಕೆ ಅಂತ ಗೊತ್ತಾಗಬೇಕು ಹೇಳ್ಕೋಬೇಕು ಆದರೆ ಕಾಪಾಡೋಕ್ಕೆ ಅವಕಾಶ ಯಾವಾಗ ಅಂದರೆ ನೀನು ಕುಡಿದ್ಬಿಟ್ಟಿದ್ರೆ ಏನು ಮಾಡುವ ಅಂದರೆ ಜೀವನದಲ್ಲಿ ಒಂದು ಸಲ ನೀನು ವಿಷವನ್ನು ಕುಡಿದ್ಬಿಟ್ರೆ ಮತ್ತೆ ತಿರುಗಿ ಹೊರಗಡೆ ಬರೋಕ್ಕೆ ನಿನ್ನ ಹಣೆ ಬರ ಅದಕ್ಕೆ ಈ ಶ್ಲೋಕಗಳನ್ನ ಹೇಳಿ ಆ ವ್ಯಕ್ತಿತ್ವಕ್ಕೆ ಯಾವ ಕಾಲಕ್ಕೂ ಧಕ್ಕೆ ಇಲ್ಲದೆ ವಿಷವನ್ನು ಕುಡಿದಿರತಕ್ಕಂಥವನಿಗೆ ಪರಿವರ್ತನೆ ಅಂದರೆ ಇವತ್ತಿನ ದಿವಸ ಆಪರೇಷನ್ ಸಕ್ಸ್ ಪೇಷಂಟ್ ಡೈಡ್ ಎಷ್ಟು ತಗೊಂಡು ಹೋಗಿ ಆಪ್ರೇಷನ್ ಕರ್ಕೊಂಡು ಹೋಗಿರ್ತೀರ ಈ ಸ್ಟ್ರೆಚ್ಚರಿಂದ ಆ ಸ್ಟ್ರೆಚ್ಚರ್ ಹಾಕಿರ್ತೀರಾ ಅವನಲ್ಲಿ ಬದುಕ್ತಾನೆಂದು ಗೊತ್ತಿಲ್ಲ ಒಳಗಾದ ತಕ್ಷಣ ಇಲ್ಲ ರೀ ಐ ಆಮ್ ಸಾರಿ ಆ ಸಾರಿ ಅನ್ನೋದವರು ಒಂದು ಪದ ಬಿಟ್ಟರೆ ಬದುಕಿಸೋದು ಯಾರೋ ದೇವರೊಬ್ಬನೇ ಅದಕ್ಕೆ ಒಬ್ಬ ಮನುಷ್ಯನಿಗೆ ಏನಾಗಿದೆ ಅಂತ ಗೊತ್ತಾಗಕ್ಕೆ ಅವ್ರು ಡಯಾಲಿಸಿಸ್ ಮಾಡಿ ಅವ್ರು ಡಯಾಗ್ನೈಸ್ ಮಾಡಿ ಎಲ್ಲವನ್ನೂ ತಿಳ್ಕೊಳ್ಳೋ ಅಷ್ಟರಲ್ಲಿ ಕಾಲಾಯ ತಸ್ಮೇ ನಮಃ ಅದಾದ್ಮೇಲೆ ಏನು ಹೇಳ್ತಾನೆ ಸಾಧಾರಾಣ ರಸಿ ಸಾಧಾರಣಾಮ್ ರಸಿ ಅಂದರೆ ಒಬ್ಬ ಹೆಣ್ಣು ಯಾವತ್ತು ಗಂಡನ ಹತ್ರ ಸಾಧಾರಣವಾಗಿರ್ತಕ್ಕಂಥ ಅವಕಾಶವನ್ನು ಪರಿಬೇಕಂತೆ ಯಾವತ್ತು ತಿಳ್ಕೊಳ್ಳಿ ನೀವೇ ಮಾಡಿ ಎಷ್ಟೇ ಮಾಡಿ ಪ್ರತಿಪೂರ್ವವಾಗಿ ಸಾಧಾರಣವಾಗಿರಬೇಕಂತೆ ಸಿಂಪ್ಲಿಸಿಟಿ ಆ ಸಿಂಪ್ಲಿಸಿಟಿ ಅನ್ನೋ ಹೆಣ್ಣಲ್ಲಿ ಭಾಳ ಕಷ್ಟ ಆದರೆ ಪುರಿ ಅಂದರೆ ಅವರು ಇರ್ತಾಳೆ ಜ್ವರ ಅಂದರೆ ಅವಳು ಅಕಸ್ಮಾತ್ ಜ್ವರ ಬಂದಾಗ ಗಂಡ ಕೇಳಲ್ವಂತೆ ಅದಕ್ಕೆ ಹೇಳ್ತಾಳೆ ನಾನು ಎಲ್ಲ ಗಂಡನ ಶ್ರೇಯಸ್ಸನ್ನು ನೋಡ್ತೀನಿ ಆದರೆ ಗಂಡ ನನ್ನ ಶ್ರೇಯಸ್ಸು ನೋಡೋದಾಗ ಅಂದ್ರೆ ಅವನಿಗೆ ಆಸಕ್ತಿ ಬರ್ತಕ್ಕಂಥ ಎಲ್ಲಾ ಗಂಡಸರು ಇರ್ಲ್ವಲ್ಲ ಅಯ್ಯೋ ನೆಂಟಿಗೆ ಬಂದ್ರೆ ಬಂತು ಬಿಡು ಅದ ಸರಿ ಒಂದು ಮಾತ್ರೆ ಒಳಗಿತ್ರ ನುಂಗ್ ಬಿಡು ಸೊಗತ್ತೆ ಅಂತಾನೆ ಹೊರತು ಡಾಕ್ಟರ್ ತಗೊಂಡು ಹೋಗಲ್ಲ ಕೆಲವು ಗಂಡಸರು ಹೆಂಡತಿ ಒಂದು ಸುಮ್ಮನೆ ಅಕ್ಷೇ ಅಂದ್ರೆ ಬರೀ ಒಂದ್ಸಲ ಡಾಕ್ಟರ್ ತೋರಿಸ್ಕೊಂಡು ಬೇಡ ಏನಾಗಿದೆಯೋ ಅನ್ಕತಿಯೋ ಅನ್ನೋ ರೀತಿ ಎಲ್ಲರಿಗೂ ಆ ಮನಸ್ಸಿರಲ್ಲ ಅಂಥ ಮನಸ್ಸಿಲ್ದಿದ್ದವ್ರಿಗೆ ಆ ಕಠೋರ ಮೃಗ ಮನುಷ್ಯಗಳಿಗೆ ಯಾವ ರೀತಿ ವಶೀಕರಣ ಅದಕ್ಕೆ ಇಂಥ ಒಂದು ಮಂತ್ರ ಓಂ ಕೃಪಾಂ ಸ್ವಾಹ ಈ ಚೌಕವನ್ನು ಹಾಕಿ ತ್ರಿಶೂಲವನ್ನು ವಿಶೇಷವಾಗಿರ್ತಕ್ಕಂಥ ಸಣ್ಣ ತ್ರಿಶೂಲ ಕಬ್ಬಣ ತ್ರಿಶೂಲ ಅದು ಸರಿ ಅದರೊಳಗೆ ಮಧ್ಯದಲ್ಲಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವಿ ಹತ್ರ ನಿಮ್ಮ ಸಂಕಲ್ಪವನ್ನು ಈಡೇರಿಸ್ಕೋಬೇಕಾದ್ರೆ ಹೂವು ಒಂದು ಮಂತ್ರಾಕ್ಷತೆ ಹಾಕಿ ಪ್ರಾರ್ಥನೆ ಮಾಡ್ಕೋಬೇಕು ಹಲಗೆ ಮೇಲೆ ಹಾಕಬೇಕು ರಂಗೋಲಿಯನ್ನು ನೋಡ್ಕೊಳ್ಳಿ ಒಂದು ಪುಟಾಣಿ ಹಲಗೆ ಹಲಗೆ ಮೇಲೆ ಕ್ಲೀನಾಗಿ ಒರೆಸಿ ಆ ಹಾಕಬೇಕಾದ್ರೆ ಒಂದೇ ಒಂದು ಪುಟ್ಟು ಚೌಕ ಈ ಥರ ಅದಾದ್ಮೇಲೆ ಆ ಚೌಕಕ್ಕೆ ಅಡ್ಡ ಚೌಕ ಈ ಥರ ಮಧ್ಯದಲ್ಲಿ ಓಂ ಕೃಪಾಂ ಸ್ವಾಹ ಅಂತ ಹಾಕಿ ಒಂದು ಕಬ್ಬಿಣ ತ್ರಿಶೂಲ ಪುಟಾಣಿದು ಅದರ ಮೇಕೊಂಡ್ರೆ ಸಾಕು ಆ ರೀತಿ ಇಟ್ಟು ಪ್ರಾರ್ಥನೆ ಮಾಡಿ ಒಂದು ಹೂ ಮಂತ್ರಾಕ್ಷ ಹಾಕಿ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಇಷ್ಟಏಳುಗಳು ಎಲ್ಲವೂ ಸಂಕಲ್ಪಿತವಾಗಿ ಮನೆಯಲ್ಲಿ ದಾರಿದ್ರ್ಯ ಬರಲ್ಲ ಕಠೋರ್ ಮಾಡಿರ್ತಕ್ಕಂಥವ್ರು ಎಲ್ಲರೂ ಶಾಂತಿತ್ವ ಕೊಡ್ತಾರಂತೆ ತದನಂತರ ಎಂಥ ಜ್ವರಹರಗಳು ಇದ್ರೂ ದೂರ ಮಾಡ್ತಕ್ಕಂಥ ಏಕೈಕ ಸ್ವರೂಪ ಶಿವದೂತಿ ಇವಳ ಹೆಸರೇ ಶಿವದೂತಿ ಇಂಥ ದೇವಿ ನಮಸ್ಕಾರ ಮಾಡ್ತಾ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಸೌಂದರ್ಯರಿ ಆನಂದದಿಂದ ಪರಮಾತ್ಮ ಹೇಳ್ತಾನಂತೆ ನಾನು ನಿನ್ನನ್ನು ಈ ಭೂಮಿಯಲ್ಲಿ ಮದುವೆ ಆಗಬೇಕಾದ್ರೆ ನಾನು ಬಂದು ಜ್ವರಹರೇಶ್ವರನಾಗಿ ನಿನಗೆ ಅವತರಿಸ್ಕೊಡ್ತೀನಿ ಅಂತ ಅದಕ್ಕೆ ಅವನಿಗೆ ಮೂರು ಕಾಲುಗಳು ವಿಶೇಷವಾಗಿ ಆರು ಕೈಗಳು ಮೂರು ತಲೆಗಳು ಜ್ವರಹರೇಶ್ವರ ಅಂತ ನಾಮಕರಣ ಇದು ಒಂದು ದೊಡ್ಡ ಕ್ಷೇತ್ರದಲ್ಲಿದೆ ಆ ಜ್ವರಹರೇಶ್ವರ ನೀವು ಯಾರು ಪೂಜೆ ಮಾಡ್ತಿರೋ ಯಾರು ಅಭಿಷೇಕ ಮಾಡಿಸ್ತೀರೋ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗ್ಲಿ ಎಂಥ ಕಾಯಿಲೆಯಿಂದ ಆದರೂ ಗುಣವಾಗ್ತಕ್ಕಂಥ ಏಕೈಕ ಮದ್ದು ಆ ಜ್ವರಹರೇಶ್ವರ ಅವನೇ ಶಿವದೂತಿಯನ್ನು ಆಗಿರೋದು ಪಾರ್ವತಿ ಈ ರೂಪದಲ್ಲಿ ಬಂದಾಗ ಅದಕ್ಕೆ ಒಂದೊಂದು ರೂಪದಲ್ಲೂ ದೇವರು ಬಂದಾಗ ಆ ರೂಪವನ್ನು ದರ್ಶನ ಕೊಟ್ಟು ಅದೇ ರೂಪದಲ್ಲಿ ಮತ್ತೆ ಶಿವ ಬಂದು ಶಕ್ತಿನ ತಗೊಂಡು ಮತ್ತೆ ತಿರುಗಿ ಕೈಲಾಸ ಮಾರ್ಗ ಸೇರ್ತಾನೆ ನೀವು ಅದೇ ರೀತಿ ಮೋಕ್ಷ ಮಾರ್ಗ ಸೇರಲಿ ಅಂತ ಈ ಶ್ಲೋಕ ನಿಮಗಾಗಿ